friends, welcome to The Reporter. Go back to India. You people are ruining this country. ಇದು ಬುಧವಾರ ರಾತ್ರಿ ಟೆಕ್ಸಾಸ್ನಲ್ಲಿ ಭಾರತ ದ್ವೇಷಿ ಅಮೆರಿಕ ಮಹಿಳೆಯೊಬ್ಬಳ ಬಾಯಲ್ಲಿ ಹೊರಬಿದ್ದ ಮಾತು. ಆಕೆಯ ಅಸಹನೆ ಕೇವಲ ಮಾತುಗಳಿಗೆ ಸೀಮಿತವಾಗಿರಲಿಲ್ಲ, ಕೈ ಕೂಡ ಮಾಡಿತು. ಕೊನೆಗೆ ಬ್ಯಾಗ್ ಒಳಗಿದ್ದ ಪಿಸ್ತೂಲನ್ನ ಕೂಡ ಎತ್ತಿ ತನ್ನ ಮುಂದಿದ್ದ ಭಾರತೀಯ ಮೂಲದ ಮಹಿಳೆಯರಿಗೆ ಗುರಿ ಮಾಡಿತು. ಭಾರತದ ಜನರಿಗೆ ನಾಗರಿಕತೆ ಅಂದ್ರೆ ಏನು ಅನ್ನೋದನ್ನ ಹೇಳಿಕೊಟ್ಟಿದ್ದೆ ನಾವು. ಮನುಷ್ಯತ್ವ ಮಾನವೀಯತೆಗೆ ನಮ್ಮಷ್ಟು ಗೌರವವನ್ನ ಕೊಡೋ ಮಂದಿ ಇಡೀ ಜಗತ್ತಲ್ಲೇ ಇಲ್ಲ ಅನ್ನೋ ರೀತಿ ಹೇಳಿಕೊಂಡು ತಿರುಗಾಡೋ ಅಮೆರಿಕಾದಲ್ಲಿ ಸತ್ತಿಲ್ಲದೆ ಜನಾಂಗೀಯ ದ್ವೇಷ ಅನ್ನೋದು ಮುಂದುವರಿತಲೇ ಇದೆ. ಅದಕ್ಕೆ ಮತ್ತೊಮ್ಮೆ ಸಾಕ್ಷಿಯಾಗಿದ್ದು ಟೆಕ್ಸಾಸ್ನ ಒಂದು ರೆಸ್ಟೋರೆಂಟ್. ಬುಧವಾರ ರಾತ್ರಿ ತನ್ನ ಗೆಳತಿಯರೊಡನೆ ಪ್ಲಾನೋ ರೆಸ್ಟೋರೆಂಟ್ಗೆ ಭಾರತೀಯ ಮಹಿಳೆಯೊಬ್ಬರು ಭೇಟಿ ನೀಡಿದ್ರು. ರೆಸ್ಟೋರೆಂಟ್ನ ಪಾರ್ಕಿಂಗ್ ಲಾಟ್ನಲ್ಲಿ ಅವರಿಗೆ ಮೆಕ್ಸಿಕನ್ ಅಮೆರಿಕನ್ ಲೇಡಿ ಮುಖಾಮುಖಿಯಾಗ್ತಾರೆ. ಆಕೆ ಈ ಭಾರತೀಯ ಮಹಿಳೆಯರನ್ನ ಕುಚೋದ್ಯ ಮಾಡೋದಕ್ಕೆ ಅಂತಲೇ ಭಾರತದ ಬಗ್ಗೆ ಹೀನಾಯವಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಅದನ್ನ ಆ ಭಾರತೀಯ ಮಹಿಳೆಯರು ವಿರೋಧಿಸೋದಕ್ಕೆ ಶುರು ಮಾಡಿದಾಗ ಆಕೆಯ ಬಾಯಿಯಿಂದ ಹೊರಬಿದ್ದದ್ದು ಮರ್ಯಾದಸ್ಥರಿಗೆ ನಾಚಿಕೆ ಮೂಡಿಸುವಂತ ಶಬ್ದಗಳೇ. ಎಲುಬಿಲ್ಲದ ನಾಲಿಗೆ ತನ್ನ ಕೊಳಕನ್ನ ಹೊರಹಾಕಿ ಅಷ್ಟಕ್ಕೆ ಸುಮ್ಮನಾಗ್ಲಿಲ್ಲ, ಆ ಮಹಿಳೆಯರ ಮೇಲೆ ಕೈ ಮಾಡ್ತಾಳೆ. ಇನ್ನೂ ಸಾಕಾಗ್ಲಿಲ್ಲ ಅಂದಾಗ ಬ್ಯಾಗ್ನೊಳಗೆ ಅವಿತಿದ್ದ ಪಿಸ್ತೂಲ್ ಕೂಡ ಹೊರಬಂದಿತ್ತು. ಸಮಯಕ್ಕೆ ಸರಿಯಾಗಿ ಪ್ಲಾನೋ ಪೊಲೀಸರು ಬಾರದೇ ಹೋಗಿದ್ದಲ್ಲಿ ಅಲ್ಲಿ 4 ಕೊಲೆಗಳಾಗ್ತಿದ್ವೋ ಏನೋ ಗೊತ್ತಿಲ್ಲ. ಸದ್ಯಕ್ಕೆ 58 ವರ್ಷ ವಯಸ್ಸಿನ ಎಸ್ಮರಾಲ್ಡ್ ಆಪ್ಟಾನ್ ಅನ್ನೋ ಮಹಿಳೆಯನ್ನ ಪೊಲೀಸರು ಬಂಧಿಸಿ ಆಕೆಯ ಬಳಿ $10,000 ಬಾಂಡ್ ಅನ್ನ ಬರೆಸಿಕೊಂಡು ನಗರದ ಜೈಲಿನ ಅತಿಥಿಯನ್ನಾಗಿಸಿದ್ದಾರೆ. ಇನ್ನು ಐ ಹೇಟ್ ಇಂಡಿಯನ್ಸ್, ನೀವು ಅಮೆರಿಕಾಗೆ ಯಾಕೆ ಬಂದ್ರಿ, ಹೊರಟು ಹೋಗಿ ನಿಮ್ಮ ದೇಶಕ್ಕೆ ಅನ್ನ ಮಹಿಳೆ ಏನು ಅಮೆರಿಕದವರ ಅಲ್ಲ, ಆಕೆಯ ಮೂಲ ಮೆಕ್ಸಿಕೋ. ಆಕೆಯ ಪೂರ್ವಜರು ಟೆಕ್ಸಾಸ್ಗೆ ಬಂದು ನೆಲೆಯಾದ್ರು, ಹೀಗಾಗಿ ಆಕೆ ಹುಟ್ಟಿದ್ದು ಮಾತ್ರ ಅಮೆರಿಕಾದಲ್ಲಿ. ಈ ಮೆಕ್ಸಿಕೋ ಅಮೆರಿಕನ್ಸ್ ಅನ್ನ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ ಚಿಕಾನೋ ಅಥವಾ ಚಿಕಾನಾ ಅಂತ ಕರೆಯಲಾಗುತ್ತೆ. ನಮ್ಮಲ್ಲಿ ರೇಸಿಸಂ ಸಂಪೂರ್ಣವಾಗಿ ಕೊನೆಯಾಗಿದೆ. ಇಲ್ಲಿ ಎಲ್ಲರೂ ಸಮಾನರು, ಇಲ್ಲಿ ವಿದೇಶಿಗರಿಗೆ ಎಲ್ಲಾ ತರನಾದ ಭದ್ರತೆಗಳು ಇವೆ ಅಂತ ಹೇಳ್ತಾ ಇರೋ ಅಮೆರಿಕಾದಲ್ಲಿ ಬೂದಿ ಮುಚ್ಚಿದ ಕೆಣದಂತಿದ್ದ ವರ್ಣಭೇದ ನೀತಿ ಮತ್ತೆ ಹೊಗೆಯಾಡ್ತಾ ಇದೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ. ಅಲ್ಲಿ ಭಾರತೀಯರ ಜೊತೆಗೆ ಎಲ್ಲಾ ಏಷ್ಯನ್ನರ ಬಗ್ಗೆ ಆಫ್ರಿಕನ್ನರ ಕುರಿತಾಗಿ ಕೂಡ ಒಂದು ತರನಾದ ಅಸಮಾಧಾನ ಹೆಡೆಯೆತ್ತೋದಕ್ಕೆ ಶುರುವಾಗಿದೆ. ಕಾರಣ ಬಿಳಿಯರ ಸುಪೀರಿಯಾರಿಟಿಯೋ ಅಥವಾ ನಮ್ಮ ನಾಡಲ್ಲಿ ಬಂದು ನಮಗಿಂತ ಹೆಚ್ಚಾಗಿ ಇವರು ಬೆಳೀತಾ ಇದ್ದಾರೆ ಅನ್ನೋ ಹೊಟ್ಟೆ ಕಿಚ್ಚು, ಅಥವಾ ಎಲ್ಲಿ ತಮ್ಮ ಪ್ರಾಮುಖ್ಯತೆ ಕಡಿಮೆ ಆಗಿ ಬಿಡುತ್ತೋ ಅನ್ನೋ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಒಟ್ಟಿನಲ್ಲಿ ಅಮೆರಿಕ ಒಂದು ದೂರದ ಬೆಟ್ಟ, ದೂರಕ್ಕೆ ಎಲ್ಲವೂ ಚೆನ್ನಾಗಿಯೇ ಕಾಣಿಸುತ್ತೆ, ಆದ್ರೆ ಅಲ್ಲಿ ಒಳಗೊಳಗೆ ಬಿಳಿಯರ ಹುಳುಕು ಮನಸ್ಥಿತಿಯಿಂದಾಗಿ ಕಪ್ಪು ವರ್ಣೀಯರ ಬದುಕು ದುಸ್ತರವಾಗ್ತಾ ಇದೆ, ಜೀವಕ್ಕೆ ಬೆಲೆಯೇ ಇಲ್ಲದಂತಾಗಿದೆ. ಅಮೆರಿಕದ ಸೌತ್ ಕ್ಯಾಲಿಫೋರ್ನಿಯಾದಲ್ಲಿ ಒಂದು ಭಾರತೀಯ ಬಾಲಕ ಇದೇ ಜನಾಂಗೀಯ ದ್ವೇಷಕ್ಕೆ ಬಲಿಯಾಗಿದ್ದ. ಸೌತ್ ಕ್ಯಾಲಿಫೋರ್ನಿಯಾದ ಲ್ಯಾಂಗ್ಸ್ಟರ್ನಲ್ಲಿ ತನ್ನ ಕುಟುಂಬದ ಜೊತೆ ನೆಲೆಸಿದ್ದ ಹರ್ನೀಶ್ ಪಟೇಲ್ ಅನ್ನೋ ಪುಟ್ಟ ಬಾಲಕನನ್ನ ಅವನು ಭಾರತೀಯ ಕಪ್ಪು ವರ್ಣದವನು ಅನ್ನೋ ಕಾರಣಕ್ಕೆ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಇದೇ ವರ್ಷ ಕ್ಯಾನಾಸ್ ಅಲ್ಲಿ ಒಂದು ಬಾರ್ ನ ಹೊರಭಾಗದಲ್ಲಿ ಗೆಟ್ ಔಟ್ ಆಫ್ ಮೈ ಕಂಟ್ರಿ ಅಂತ ಆಡಮ್ ಡಬ್ಲ್ಯೂ ಪುರಿಂಟನ್ ಅನ್ನೋ ಅಮೆರಿಕನ್ ಇಬ್ಬರು ಭಾರತೀಯರ ಮೇಲೆ ಗುಂಡು ಹಾರಿಸಿದ್ದ. ಶ್ರೀನಿವಾಸ್ ಅನ್ನೋ ವ್ಯಕ್ತಿ ಸಾವನ್ನಪ್ಪಿದ್ರೆ ಅಲೋಕ್ ಮದಸಾನಿ ಅನ್ನೋರು ತೀವ್ರವಾದ ಗಾಯಗಳಿಗೆ ತುತ್ತಾಗಿದ್ರು. ಹಾಗೆ ಕೆಂಟ್ ನಲ್ಲಿ ಒಬ್ಬ ಸಿಖ್ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡಲಾಗಿತ್ತು. ದೀಪ್ ರಾಯ್ ಅನ್ನೋ ವ್ಯಕ್ತಿಯ ಮೇಲೆ ಗುಂಡಿನ ದಾಳಿ ನಡೆದಿತ್ತು. ಅದೃಷ್ಟವಶಾತ್ ಆತ ಪ್ರಾಣಾಪಾಯದಿಂದ ಪಾರಾಗಿತ್ತ. ಇನ್ನು ಈ ಘಟನೆಗಳ ಹಿಂದೆ ಅಮೆರಿಕ ಅಧ್ಯಕ್ಷರಾಗಿದ್ದ ಡೊನಾಲ್ಡ್ ಟ್ರಂಪ್ ವಲಸಿಗರ ಕುರಿತಾಗಿ ಹೊಂದಿದ್ದ ನಿಲುವು ಕಾರಣ ಅಂತ ಆರೋಪಿಸಲಾಗ್ತಿತ್ತಾದ್ರೂ ಶ್ವೇತಭವನ ಈ ಆರೋಪಗಳನ್ನ ತಳ್ಳಿಹಾಕಿತ್ತು. ಈ ಕುರಿತಾಗಿ ತನಿಖೆ ಮಾಡಿದ್ದ FBI ಇದು ಜನಾಂಗೀಯ ದ್ವೇಷದ ಹಿನ್ನೆಲೆಯಲ್ಲಿ ನಡೆದ ಕೃತ್ಯಗಳು ಅಂದ್ರೆ ಹೇಟ್ ಕ್ರೈಮ್ಸ್ ಅಂತ ಹೇಳಿಕೆ ನೀಡಿತ್ತು. ಈ ಹೇಟ್ ಕ್ರೈಮ್ಸ್ ಅಂದ್ರೆ ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲದೆ ಕೇವಲ ಒಬ್ಬ ವ್ಯಕ್ತಿಯ ಜನಾಂಗೀಯ ಹಿನ್ನೆಲೆ, ಸಂಸ್ಕೃತಿ ಅಥವಾ ಅವನ ವರ್ಣದ ಕಾರಣ
ಪ್ರಮಾಣಕ್ಕೆ ನಡೆಯೋ ಕ್ರೈಮ್ ಅಂತ ಹೇಳಬಹುದು. ಎರಡು ವರ್ಷಗಳ ಹಿಂದೆ ಅಂದ್ರೆ 2020ರಲ್ಲಿ ಅಮೆರಿಕದ ಪೊಲೀಸ್ ಸ್ಟೇಷನ್ ಒಂದರಲ್ಲಿ ಜಾರ್ಜ್ ಫ್ಲಾಯ್ಡ್ ಅನ್ನೋ ಆಫ್ರಿಕಾ ಮೂಲದ 46 ವರ್ಷದ ವ್ಯಕ್ತಿ ಸಾವಿಗೀಡಾಗ್ತಾನೆ. ಅವನನ್ನ ಲೋಕಲ್ ಕಪ್ ಫುಡ್ ಗೆ $20 ಗಳ ನಕಲಿ ಬಿಲ್ ನೀಡಿದ ಅನ್ನೋ ಕಾರಣಕ್ಕೆ ಅರೆಸ್ಟ್ ಮಾಡಲಾಗಿತ್ತು. ಡೆರೆಕ್ ಚೌವಿನ್ ಅನ್ನೋ ಪೊಲೀಸ್ ಅಧಿಕಾರಿ ಫ್ಲಾಯ್ಡ್ ಕುತ್ತಿಗೆಯ ಮೇಲೆ ಮಂಡಿಯೂರಿ ಅವನ ಕೈಗಳಿಗೆ ಬೇಡಿಗಳನ್ನ ತೊಡಿಸಿದ. ಆಗ ಫ್ಲಾಯ್ಡ್ ನನಗೆ ಉಸಿರಾಡೋಕೆ ಸಾಧ್ಯವಾಗ್ತಿಲ್ಲ, ಐ ಕಾಂಟ್ ಬ್ರೀತ್ ಅಂತ ಹೇಳುತ್ತಲೇ ಪ್ರಜ್ಞೆಯನ್ನ ಕಳೆದುಕೊಂಡು ಬಿಟ್ಟಿದ್ದ. ಅಲ್ಲಿಂದಲೇ ಅವನು ಚಿರನಿದ್ರೆಗೆ ಜಾರಿ ಬಿಟ್ಟಿದ್ದ. ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ರು ಕೂಡ ಪ್ರಯೋಜನವಾಗಲ್ಲ. ಈ ವಿಡಿಯೋ ವೈರಲ್ ಆಗುತ್ತೆ, ಹೇಟ್ ಕ್ರೈಮ್ ಅನ್ನೋ ಟ್ಯಾಗ್ ಅನ್ನು ಪಡೆದುಕೊಳ್ಳುತ್ತೆ. ಹಾಗೇನೆ ಆ ಘಟನೆಯನ್ನ ವಿರೋಧಿಸಿ ಭಾರಿ ಪ್ರತಿಭಟನೆಗಳು ಶುರುವಾದಾಗ ಸರ್ಕಾರ ಅದಕ್ಕೆ ಕಾರಣನಾದ ಪೊಲೀಸ್ ಆಫೀಸರ್ ವಿರುದ್ಧ ಕ್ರಮ ಕೈಗೊಂಡು ಸುಮ್ಮನಾಗಿತ್ತು. ಇನ್ನು ಅಲ್ಲಿನ ಮೀಡಿಯಾಗಳು ಕೂಡ ಸೈಲೆಂಟ್ ಆಗಿ ಈ ಜನಾಂಗೀಯ ದಳ್ಳೂರಿಗೆ ಸಪೋರ್ಟ್ ಮಾಡ್ತಾ ಇದೆ ಅನ್ನೋ ಆರೋಪ ಕೂಡ ಇದೆ. ಅಲ್ಲ, ಭಾರತದಲ್ಲಿ ವೇದಗಳ ಕಾಲದಲ್ಲಿದ್ದ ವರ್ಣ ವ್ಯವಸ್ಥೆ ಬಗ್ಗೆ ಆಡಿಕೊಂಡು ನಗ್ತಾ ಇದ್ದವರು, ಇಲ್ಲಿನ ಸಂಸ್ಕೃತಿ ಸಾಮಾಜಿಕ ಸ್ತರಗಳನ್ನ ಹೀಯಾಳಿಸ್ತಾ ಇದ್ದ ದೇಶದಲ್ಲಿ ಈಗ ಆಗ್ತಾ ಇರೋದಾದ್ರೂ ಏನು? ಭಾರತದಲ್ಲಿ ವರ್ಣ ವ್ಯವಸ್ಥೆ ಇತ್ತು, ಆದ್ರೆ ಆ ಯುರೋಪಿಯನ್ನರು ಹಾಗೆ ಅಮೆರಿಕನ್ನರು ವರ್ಣಭೇದ ನೀತಿಯನ್ನೇ ತಮ್ಮ ದಾಳವಾಗಿಸಿಕೊಂಡಿದ್ರು. ಪ್ರಪಂಚದ ಕಣ್ಣಿಗೆ ಎಲ್ಲರೂ ಸಮಾನರು, ಇಲ್ಲಿ ಕಪ್ಪು ವರ್ಣದವರು ಬಿಳಿ ವರ್ಣದವರು ಒಟ್ಟಾಗಿ ಬಾಳ್ತಾ ಇದ್ದೀವಿ ಅಂತ ಹೇಳುತ್ತೆ ಅಮೆರಿಕ. ಹಾಗಾದ್ರೆ ಈ ಕೊಲೆಗಳು ಯಾಕೆ ನಡೀತಾ ಇವೆ? ಭಾರತೀಯರ ಮೇಲೆ, ಏಷ್ಯನ್ನರ ಮೇಲೆ, ಹಾಗೆ ಕಪ್ಪು ವರ್ಣೀಯರ ಮೇಲೆ ಇಷ್ಟೊಂದು ದ್ವೇಷ ಯಾಕೆ? ಅವರ ಮೇಲಿನ ಸಾಲು ಸಾಲು ಹಲ್ಲೆಗಳಿಗೆ ಏನಂತ ಸಮಜಾಯಿಷಿ ನೀಡುತ್ತೆ ಅಮೆರಿಕ? ಅಮೆರಿಕದಲ್ಲಿ ಭಾರತೀಯರು, ಅದರಲ್ಲೂ ಕಪ್ಪು ವರ್ಣೀಯರು ಈ ತೆರನಾದ ಭೇದ ಭಾವವನ್ನ ಅನುಭವಿಸ್ತಾ ಇರೋದು ಹೊಸತಲ್ಲ. ಈ ಹಿಂದೆ ಬಿಳಿಯರ ಈ ವರ್ಣಭೇದ ನೀತಿಯ ವಿರುದ್ಧ ಭಾರಿ ಚಳುವಳಿಗಳು ಕೂಡ ನಡೆದಿತ್ತು. ಹಾಗೆ ಅದಕ್ಕಾಗಿ ಒಂದಷ್ಟು ಕಾನೂನುಗಳನ್ನ ಕೂಡ ಅಮೆರಿಕದಲ್ಲಿ ಜಾರಿ ಮಾಡಲಾಗಿತ್ತು. ಕಪ್ಪು ಹಾಗೂ ಬಿಳಿಯರು ಸಮಾನರು, ಹಾಗೆ ಅವರು ಒಂದಾಗಿ ಜೀವಿಸಬೇಕು ಅನ್ನೋ ನಿಯಮವನ್ನ ಕೂಡ ರೂಪಿಸಲಾಗಿತ್ತು. ಇದರ ಪರವಾಗಿ ವಿಶ್ವಸಂಸ್ಥೆ ಕೂಡ ವರ್ಣಭೇದ ನೀತಿಯನ್ನ ವಿರೋಧಿಸಿ ಒಂದಷ್ಟು ನಿಯಮಾವಳಿಗಳನ್ನ ರೂಪಿಸಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಮೆರಿಕದಲ್ಲಿ ರೂಪಿತಗೊಂಡ ಒಂದು ಕಾನೂನು ದಿ ಫೇರ್ ಹೌಸಿಂಗ್ ಆಕ್ಟ್ 1968, ಇದು ನಾಗರಿಕ ಹಕ್ಕುಗಳ ಅಡಿಯಲ್ಲಿ ಬರುತ್ತೆ. ಈ ಕಾನೂನಿನ ಪ್ರಕಾರ ಬಣ್ಣ ಅಥವಾ ಜನಾಂಗ, ರಾಷ್ಟ್ರೀಯತೆ, ಧರ್ಮ, ಲಿಂಗ ಮೊದಲಾದವುಗಳ ಕಾರಣದಿಂದಾಗಿ ಮನೆಗಳನ್ನ ತೆಗೆದುಕೊಳ್ಳೋದಕ್ಕೆ, ವ್ಯವಹಾರಗಳನ್ನ ಮಾಡೋದಕ್ಕೆ, ವಾಸಿಸೋದಕ್ಕೆ, ವಿದ್ಯಾಭ್ಯಾಸ, ಉದ್ಯೋಗ, ಹೀಗೆ ಯಾವುದೇ ವಿಷಯಗಳಲ್ಲಿ ಭೇದ ಭಾವ ಮಾಡೋ ಹಾಗಿಲ್ಲ. ಹಾಗೆ ಈ ವಿಚಾರವಾಗಿ ಅಸಮಾನತೆಯನ್ನ ಅನುಸರಿಸೋದು, ಹಾಗೆ ಹೀಯಾಳಿಸೋದು ನಿಂದನೆ ಕೂಡ ತರವಲ್ಲ. ಅಕಸ್ಮಾತ್ ಈ ನಿಯಮಗಳನ್ನ ಉಲ್ಲಂಘಿಸಿದ್ರೆ ಅದು ಶಿಕ್ಷಾರ್ಹ ಅಪರಾಧವಾಗಿದೆ. ಇನ್ನು ಚೈನಾ ವೈರಾಣುವಿನ ದಾಳಿಯಾಗಿದ್ದ ಸಂದರ್ಭದಲ್ಲಂತೂ ಈ ಏಷ್ಯನ್ನರ ಮೇಲಿನ ಬಿಳಿ ಅಮೆರಿಕನ್ನರ ಅಸಹನೆ ಕೊಂಚ ಹೆಚ್ಚಾಗತೊಡಗಿತ್ತು. ಈ ಜನಾಂಗೀಯ ದ್ವೇಷವನ್ನ ಹತ್ತಿಕ್ಕೋದಕ್ಕೆ, ಹಾಗೇನೆ ಗನ್ ವಾಯ್ಲೆನ್ಸ್, ಹೇಟ್ ಕ್ರೈಮ್ಗಳ ಹಿನ್ನೆಲೆಯನ್ನ ಅರಿಯೋದಕ್ಕೆ ಅಂತಲೇ ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನ ಅಮೆರಿಕ ಸರ್ಕಾರ ಫಾರ್ಮ್ ಮಾಡಿತ್ತು. ಹಾಗೆ ನೋಡಿದ್ರೆ ಅಮೆರಿಕದಲ್ಲಿ ಇರೋ ಬಿಳಿಯರ ಮೂಲ ಅಮೆರಿಕ ಅಲ್ಲವೇ ಅಲ್ಲ. ನಿಮಗೆ ಕ್ರಿಸ್ಟೋಫರ್ ಕೊಲಂಬಸ್ ನ ನೆನಪಿರಬಹುದು, ಅವನು ಐರೋಪ್ಯ ನಾವಿಕ, ಭಾರತವನ್ನ ಹುಡುಕಿ ಹೊರಟು ಕೊನೆಗೆ ಅಮೆರಿಕವನ್ನ ತಲುಪಿದವನು. ಅದನ್ನೇ ಭಾರತ ಅಂತ ಅನ್ಕೋತಾನೆ. ಆದ್ರೆ ತಾನು ತಲುಪಿದ್ದು ಭಾರತವಲ್ಲ, ತಾನು ಪಶ್ಚಿಮಕ್ಕೆ ಬಂದಿದ್ದೇನೆ ಅಂತ ಗೊತ್ತಾದಾಗ ಅವನು ತಾನು ತಲುಪಿದ ಪ್ರದೇಶವನ್ನ ನ್ಯೂ ವರ್ಲ್ಡ್ ಅಂತ ಕರೆದ. ಅಲ್ಲಿದ್ದ ಜನರನ್ನ ರೆಡ್ ಇಂಡಿಯನ್ಸ್ ಅಂತ ಕರೆದ. ಹೀಗಾಗಿ ಅಮೆರಿಕದ ಮೂಲ ನಿವಾಸಿಗಳು ರೆಡ್ ಇಂಡಿಯನ್ಸ್, ಅಂದ್ರೆ ಭಾರತೀಯರ ತೆರನಾದ ದೇಹ ಲಕ್ಷಣವನ್ನ ಹೊಂದಿದವರು. ಹೀಗಿರುವಾಗ ಅಮೆರಿಕ ಬಿಳಿಯರದ್ದು ಅಲ್ಲ, ಅವರು ಯುರೋಪಿನ ದೇಶಗಳಿಂದ ವಲಸೆ ಬಂದು ಇಲ್ಲಿ ತಲೆಮಾರುಗಳಿಂದ ನೆಲೆ ನಿಂತು ಈಗ ಅಮೆರಿಕ ನಮ್ಮದು ಅಂತ ಹೇಳಿಕೊಳ್ತಾ ಇರೋರು ಅಷ್ಟೇ. ಹೀಗಿರುವಾಗ ಯು ಇಂಡಿಯನ್ಸ್ ಗೋ ಬ್ಯಾಕ್ ಟು ಯುವರ್ ಕಂಟ್ರಿ ಅಂತ ಅನ್ನೋದಕ್ಕೆ ಅವರಿಗೆ ಅಧಿಕಾರ ಆದರೂ ಎಲ್ಲಿದೆ ಅಲ್ವಾ? ಸ್ನೇಹಿತರೆ, ಅಮೆರಿಕದಲ್ಲಿ 4.2 ಮಿಲಿಯನ್ ಮಂದಿ ಭಾರತೀಯರು ವಾಸವಾಗಿದ್ದಾರೆ. ಉದ್ಯೋಗ, ಓದು, ಹೀಗೆ ನಾನಾ ಕಾರಣಗಳಿಗೆ ಅಮೆರಿಕದಲ್ಲಿ ತನ್ನ ನೆಲೆಯನ್ನ ಕಂಡುಕೊಂಡ ಅಷ್ಟೂ ಜನರ ಮೇಲೆ ಈ ಜನಾಂಗೀಯ ದ್ವೇಷದ ಕರಿನೆರಳು ಬಿದ್ದಿದೆ. ಒಮ್ಮೆ ಕ್ಯಾನಾಸ್, ಮತ್ತೊಮ್ಮೆ ಕ್ಯಾಂಟಿ, ನಿನ್ನೆ ಟೆಕ್ಸಾಸ್, ನಾಳೆ ಇನ್ನೆಲ್ಲೋ. ಈ ಜನಾಂಗೀಯ ದ್ವೇಷಕ್ಕೆ ತುಪ್ಪ ಸುರಿಯೋ ಹಾಗೆ ಅಮೆರಿಕದಲ್ಲಿ ಗನ್ ಮಾಫಿಯಾದ ಬಾಹುಗಳು ಕೂಡ ವಿಸ್ತಾರವಾಗಿದೆ. ಆಟಿಕೆಗಳಂತೆ ಗನ್ಗಳು ಸಿಕ್ಕುವಾಗ 58ರ ಮಹಿಳೆ ಕೂಡ ರೆಸ್ಟೋರೆಂಟ್ ಒಂದರಲ್ಲಿ ಎದುರಾದ ಭಾರತೀಯರಿಗೆ ಗನ್ ತೋರಿಸಿ ಗೋ ಬ್ಯಾಕ್ ಟು ಯುವರ್ ಕಂಟ್ರಿ ಅಂತ ಹೆದರಿಸ್ತಾಳೆ ಅಂತಂದ್ರೆ ಭಾರತೀಯರ, ಏಷ್ಯನ್ನರ
ಕಪ್ಪು ವರ್ಣೀಯರ ಜೀವಕ್ಕೆ ಬೆಲೆನೇ ಇಲ್ವಾ ಈ ಅಮೆರಿಕದಲ್ಲಿ ಅನ್ನೋ ಪ್ರಶ್ನೆ ಹುಟ್ಟಿಕೊಳ್ಳುತ್ತೆ. ಈ ಹೇಟ್ ಕ್ರೈಮ್ ಜೊತೆಗೆ ಹಿಂದೂಗಳನ್ನ ದೂಷಿಸುವ, ಹೀಯಾಳಿಸುವ, ಕಂಡ ಕಂಡಲ್ಲಿ ಕೀಟಲೆ ಕೊಟ್ಟು ಹಲ್ಲೆ ಮಾಡುವ ಮನಸ್ಥಿತಿ ಕೂಡ ಹೆಚ್ಚಾಗ್ತಾ ಇದೆ. ಹೀಗೆ ಮುಂದುವರೆದ್ರೆ ಅಮೆರಿಕ ವಿದೇಶಿಗರಿಗೆ, ಅದರಲ್ಲೂ ಭಾರತೀಯರಿಗೆ ಸುರಕ್ಷಿತವಲ್ಲ ಅನ್ನೋ ಹಣೆಪಟ್ಟಿ ವಿಶ್ವದ ದೊಡ್ಡಣ್ಣ ಅಮೆರಿಕಾಗೆ ಸಿಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಈ ಕುರಿತಾಗಿ ಭಾರತ ಸೇರಿದಂತೆ ಏಷ್ಯಾ ಹಾಗೂ ಇತರ ರಾಷ್ಟ್ರಗಳು ಹಾಗೆ ಅಮೆರಿಕದಲ್ಲಿರೋ ವಿದೇಶಿಗರು ಯೋಚಿಸಬೇಕಾದ ಅವಶ್ಯಕತೆ ಖಂಡಿತ ಇದೆ. ಸ್ನೇಹಿತರೆ, ಈ ಅಮೆರಿಕಾಗೆ ವಿಶ್ವದ ದೊಡ್ಡಣ್ಣನಾಗಿ ಉಳಿಯೋ ಹುಚ್ಚು. ತನ್ನ ಸಮಸ್ಯೆಗಳಿಗಿಂತ ಬೇರೆ ದೇಶಗಳ ವ್ಯವಹಾರಗಳಲ್ಲಿ ಮೂಗು ತುರಿಸಿ ಲಾಭ ಮಾಡಿಕೊಳ್ಳೋ ಲೋಭ. ಹೀಗಾಗಿ ಇಷ್ಟೆಲ್ಲಾ ಘಟನೆಗಳು ನಡೀತಾ ಇದ್ರೂ ಕೂಡ ಅಮೆರಿಕ ಸರ್ಕಾರ ಕಮಿಟಿಗಳನ್ನ ಮಾಡಿದ್ದು ಬಿಟ್ರೆ ಕಠಿಣ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ. ಇನ್ನು ಅಮೆರಿಕ ಸರ್ಕಾರ ಏನಾದ್ರೂ ಮಾಡುತ್ತೆ, ರಕ್ಷಣೆ ನೀಡುತ್ತೆ ಅಂತ ಕಾಯ್ತಾ ಕೂತ್ರೆ ಮತ್ತಷ್ಟು ಹೆಣೆಗಳು ಬೀಳೋ ಸಾಧ್ಯತೆಗಳು ಕಾಣಿಸ್ತಾ ಇವೆ. ಸ್ನೇಹಿತರೆ, ಇದು ಅಮೆರಿಕದಲ್ಲಿ ನಡೀತಾ ಇರೋ ಹೇಟ್ ಕ್ರೈಮ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಮಾಹಿತಿ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.